ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 159. ಆದರೆ ದಾವೀದನು ಹೊಂದಿದ್ದ ಮತ್ತು ಚಲಾಯಿಸಿದ ಅಧಿಕಾರವು ಯಾವುದು? ಅದು ಯಹೋವನ ಅಧಿಕಾರವಾಗಿದೆ ಎಂದು ನಾವು ಉತ್ತರಿಸುತ್ತೇವೆ. ದಾವೀದನು ಯಹೋವನ ಸಿಂಹಾಸನದ ಮೇಲೆ ಕೂತುಕೊಂಡನು. 1 ಪೂರ್ವಕಾಲ ವೃತ್ತಾಂತ 29:23. ಇದೇ ಅಧಿಕಾರವು ಕ್ರಿಸ್ತನಿಗೆ ಸಹಸ್ರಮಾನದ ಯುಗದಲ್ಲಿ ಬೆಂಬಲಿಸುವುದು. ಸರಿಯಾಗಿ ನೋಡುವಾಗ ದಾವೀದ ಮತ್ತು ಆತನ ಸಿಂಹಾಸನದ ಅಥವಾ ದೈವಿಕ ಅಧಿಕಾರವು ಇಸ್ರಾಯೇಲ್ ಎಂಬ ಸಾಂಕೇತಿಕ ರಾಜ್ಯದಲ್ಲಿ ಸ್ಥಾಪಿತಗೊಂಡಿದ್ದು ಅದು ಕೇವಲ ಕ್ರಿಸ್ತನ ಮತ್ತು ಆತನ ರಾಜ್ಯದ ಸಾಂಕೇತಿಕವಾಗಿದೆ. ದಾವೀದನ ಮುಖ್ಯ ಗೌರವವನ್ನು ಮತ್ತು ಆತನು ಅರ್ಹನೆಂದು ಲೆಕ್ಕ ಮಾಡುವುದಾದರೆ ಅದು ಆತನ ರಾಜ್ಯದ ಭೂಲೋಕದ ಹಂತವನ್ನು ಇಮ್ಮಾನುವೇಲನು ಅರಸರುಗಳಲ್ಲಿ ಒಬ್ಬನಿಗೆ ಒಪ್ಪಿಸುವುದಾಗಿದೆ. ಕೀರ್ತನೆ 45:16. ದಾವೀದನ ಹೆಸರು ಮತ್ತು ಆತನ ರಾಜ್ಯವು ಸಾಂಕೇತಿಕವಾಗಿತ್ತು. ದಾವೀದ ಎಂಬ ಹೆಸರು ಪ್ರಿಯನು ಎಂಬುದನ್ನು ಸಾಂಕೇತಿಸುತ್ತದೆ. ಆ ದಿನದಲ್ಲಿ ಸಮಸ್ತ ಭೂಮಿಯ ಮೇಲೆ ಅರಸನಾಗಲಿರುವವನು ಪ್ರಿಯನಾಗಿರುವ ದೇವರ ಮಗನು. ಹಿಂದಿನ ಕಾಲದಲ್ಲಿ ಪ್ರಿಯನ ನಮೂನೆಯಾಗಿದ್ದು ದಾವೀದನಲ್ಲ. ಅದಲ್ಲದೆ ನೂತನ ಯೆರೂಸಲೇಂ ಪರಲೋಕದ ಅಥವಾ ಆತ್ಮೀಕ ನಗರವನ್ನು, ಅದರಲ್ಲಿ 12 ಬುನಾದಿಗಳಿರುವ ಅಪೋಸ್ತಲರನ್ನು ಮತ್ತು ಪುರಾತನ ಯೆರೂಸಲೇಮಿನ ಹಳೆಯ ಗುಡ್ಡೆಯ ಮೇಲೆ ಪುನಃ ನಿರ್ಮಾಣ ಮಾಡಲಿರುವ ವ್ಯತ್ಯಾಸವನ್ನು ಗುರುತಿಸಬೇಕು. ಹಳೆಯ ಯೆರೂಸಲೇಮಿನ ವಾಗ್ದತ್ತ ಪುನಃಸ್ಥಾಪನೆಯು ಕೇವಲ ಕಟ್ಟಡ ಮುಂತಾದವುಗಳ ಪುನಃ ಕಟ್ಟುವಿಕೆಯನ್ನು ಮಾತ್ರವಲ್ಲದೆ ವಿಶೇಷವಾಗಿ ಇಸ್ರಾಯೇಲ್ ಸರ್ಕಾರದ ಮಾನ್ಯತೆ ಎಂಬ ಅರ್ಥ ನೀಡುತ್ತದೆ. ಯಾಕೆಂದರೆ ಪ್ರವಾದನೆಯಲ್ಲಿರುವ ನಗರವು ಸದಾಕಾಲವೂ ಸರ್ಕಾರದ ಸಂಕೇತ ಅಥವಾ ಪ್ರತಿನಿಧಿತ್ವವಾಗಿದೆ. ಆದುದರಿಂದ ಯೆರೂಸಲೇಮನ್ನು ಹಳೆಯ ಬುನಾದಿಯ ಮೇಲೆ ಪುನರ್ಸ್ಥಾಪನೆಗೊಳಿಸುವ ವಾಗ್ದಾನವು ಯೆರೂಸಲೇಮನ್ನು ಮೊದಲಿದ್ದಂತೆಯೇ ಮಾಡುವ ರಾಷ್ಟ್ರೀಯ ಪುನಃ ಸಂಘಟನೆಗಳ ಅರ್ಥವನ್ನು ನೀಡುತ್ತದೆ. ದೇವರು ಅಭಿಷೇಕಗೊಳಿಸಿದ ಜನರಿಗೆ ಈ ಅಧಿಕಾರವಿದೆ. ನೂತನ ಯೆರೂಸಲೇಮ್ ಜನರಿಗೆ ಅಗೋಚರವಾದ ಆತ್ಮೀಕ ಮಹಿಮೆಯ ಮತ್ತು ರಾಜ್ಯದ ಅಧಿಕಾರವುಳ್ಳದ್ದು. ಆದಾಗ್ಯೂ ಅಧಿಕ ಪ್ರಬಲವಾದ ಸುವಾರ್ತಾ ಯುಗದ ಸಭೆಯನ್ನು ಪ್ರತಿನಿಧಿಸುತ್ತದೆ. ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮು ಪರಲೋಕದೊಳಗಿಂದ ದೇವರ ಬಳಿಯಿಂದ ಭೂಮಿಗೆ ಇಳಿದು ಬರುವುದು. ಪ್ರಕಟಣೆ 21:2. ನಮ್ಮ ಕರ್ತನ ಪ್ರಾರ್ಥನೆಯಲ್ಲಿ ಭಿನ್ನವಾದ ನಿನ್ನ ರಾಜ್ಯವು ಬರಲಿ ಎಂಬ ಬೇಡಿಕೆಯನ್ನು ಈಡೇರಿಸುವುದು. ಅದರ ಬರೋಣವು ಹಂತ ಹಂತವಾಗಿಯೇ ಹೊರತು ತಕ್ಷಣವಾದುದ್ದಲ್ಲ. ಅದು ಈಗಾಗಲೇ ಕೆಳಗಿಳಿದು ಬರುತ್ತಿದೆ, ನಿಯಂತ್ರಣಕ್ಕೆ ಬರುತ್ತಿದೆ. ಇದರ ಫಲವಾಗಿ ನಾವು ಹಳೆಯ ಯೆರೂಸಲೇಮಿನ ಪುನಃಸ್ಥಾಪನೆಯ ಕಡೆಗೆ ನಡೆಸುವ ಕೆಲವೊಂದು ಪೂರ್ವಭಾವಿ ಹಂತಗಳನ್ನು ನೋಡುತ್ತೇವೆ. ಅಂತಿಮವಾಗಿ ನಮ್ಮ ಕರ್ತನ ಪ್ರಾರ್ಥನೆಯಲ್ಲಿ ಹೇಳಿರುವ ಫಲವು ನಿಜವಾಗುತ್ತದೆ. ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರುವುದು. ನೂತನ ಯೆರೂಸಲೇಮ್ ಮತ್ತು ನೂತನ ಪರಲೋಕವು ಪರ್ಯಾಯವಾದವುಗಳು ಮತ್ತು ನೂತನ ಆತ್ಮೀಕ ಆಡಳಿತ ಶಕ್ತಿಯನ್ನು ಸಾಂಕೇತಿಸುವಂಥದ್ದೂ ಆಗಿದೆ. ಈಗಾಗಲೇ ಪರೀಕ್ಷಿಸಿದ ಪ್ರವಾದನೆಗಳು 1878 ಅರಸನಿಗಾಗಿ ಕಾಯುವ ಇಸ್ರಾಯೇಲ್ಯರ ಇಮ್ಮಡಿ ಕಾಲವು ಪರಿಪೂರ್ಣಗೊಂಡಿದೆ. ಆದುದರಿಂದ ಕೃಪೆಗೆ ಹಿಂತಿರುಗುವ ಮತ್ತು ಅವರ ಕುರುಡುತನವು ದೂರ ಸರಿಯುವ ದಿನಾಂಕಕ್ಕೆ ಯುಕ್ತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಇದರ ನಂತರ ಸಮಯವು ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ, ಅದಕ್ಕೆ ಗಡುವು ತೀರಿತು, ವಿಧಿಸಿದ ದೋಷಫಲವೆಲ್ಲ ನೆರವೇರಿತು, ಅವರ ಎಲ್ಲ ಪಾಪಗಳಿಗೂ ಯಹೋವನ ಕೈಯಿಂದ 2 ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಯೆಶಾಯ 40:1-2.
ಎಂದು ಕೂಗುವುದಕ್ಕೂ ಯುಕ್ತವಾಗಿದೆ ಎಂಬುವಂಥದ್ದೇ.